ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹಾಕ್ತಿರೋ ವಿಡಿಯೋ ಬಂದುಬಿಟ್ಟು ಮನೆಯಲ್ಲಿ ನಾನು ಮೊನ್ನೆ ಮಾಡಿರೋ ಭೀಮನ ಅಮಾವಾಸ್ಯೆದು ಪೂಜೆದು ಹಾಕಿದ್ದೀನಿ. ಮೊದಲನೇದಾಗಿ ಗಂಡನ ಕೈಯಲ್ಲಿ ಕಂಕಣನ ಕಟ್ಟಿಸ್ಕೋಬೇಕು, ಹಾಗೆ ನಾವು ಅವ್ರಿಗೆ ಕಟ್ಟಬೇಕು. ಮತ್ತು ಈ ರೀತಿ ಕುಂಕುಮ, ಅರಿಶಿಣ ಅವ್ರ ಕೈಯಲ್ಲಿ, ಗಂಡನ ಕೈಯಲ್ಲಿ ತಲೆಗೆ ಹೂ ಮಡಿಸ್ಕೋಬೇಕು. ನೋಡಿ, ಹಚ್ತಾ ಇದ್ದಾರೆ. ಹಾಗೆ ನಾವು ಒಂದು ಚೊಂಬು, ಅದು ತಾಮ್ರದ್ದರಾಗಿರ್ಬೋದು ಅಥವಾ ಸ್ಟೀಲಿಂದರಾಗಿರ್ಬೋದು, ಈ ರೀತಿ ಮೊದಲು ಪಾದಗಳನ್ನ ತೊಳ್ಕೋಬೇಕು. ಈಗ ಎಲ್ಲ ತೊಳ್ಕೊಂಡ್ಮೇಲೆ ಆ ನೀರನ್ನು ಚೆಲ್ಲಬೇಕು. ಈಗ ನಾನು ಅದನ್ನು ಹೊರಗೆ ಚೆಲ್ಕೊಂಬರ್ತೀನಿ. ಆದಷ್ಟು ಭೀಮನ ಅಮಾವಾಸ್ಯೆ ಪೂಜೆ ನಾವು ಬೆಳಗ್ಗೆ ಮಾಡೋದ್ರಿಂದನೇ ಒಳ್ಳೆಯದು. ಟೈಮಿಂಗ್ಸ್ ನೋಡ್ಕೊಳ್ಳಿ ಕ್ಯಾಲೆಂಡ್ರಲ್ಲಿ, ರಾಹುಕಾಲ, ಗುಡಿಕ ಕಾಲ. ರಾಹುಕಾಲದಲ್ಲಿ ಮಾಡಿದರೆ ಅದು ಒಳ್ಳೆಯದಲ್ಲ. ಸೊ ಹಂಗಾಗಿ ನಾನು ಬೆಳಗ್ಗೆ 7:30 ಮಾಡ್ತಾಯಿದ್ದೀನಿ ಪೂಜೆ. ಸಂಜೆ ಅಂದರೆ ಸ್ನಾನ ಎಲ್ಲ ಮುಗಿಸ್ಕೊಂಬಿಟ್ಟು ಶುಚಿಯಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಈಗ ನೋಡಿ, ಕುಂಕುಮ ಮತ್ತು ಅರಿಶಿನ ಎಲ್ಲ ಹಚ್ಕೊಂಬಿಟ್ಟು ಈ ರೀತಿಯಾಗಿ ಹೂವು ಮುಡಿಸ್ಬಿಟ್ಟು ಮೊದಲು ಊದುಬತ್ತಿಯಿಂದ ಪೂಜೆ ಮಾಡಿಬಿಟ್ಟು ಆಮೇಲೆ ಆರತಿ ಮಾಡಬೇಕು. ಇಲ್ಲಪ್ಪ, ನಮಗೆ ಈ ಭೀಮನ ಅಮಾವಾಸ್ಯೆಯಲ್ಲಿ ಪೂಜೆ ಮಾಡೋಕ್ಕಾಗಲಿಲ್ಲ, ಈ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಆ ಥರ ಮುಟ್ಟಿಂದು ಪ್ರಾಬ್ಲಮ್ ಇದ್ದರೆ, ನೀವು ವರ್ಮಹಾಲಕ್ಷ್ಮಿ ಪೂಜೆ ಮಾಡೋದಾದರೆ ಆವತ್ತು ಈ ರೀತಿ ಪೂಜೆ ಮಾಡ್ಬೋದು. ಆದರೆ ಮೇನ್ ಏನಪ್ಪ ಅಂದರೆ, ಆ ಭೀಮನ ಅಮಾವಾಸ್ಯೆ ದಿನವೇ ಈ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಈಗ ಅರಿಶಿಣ, ಕುಂಕುಮ, ಹೂವು ಎಲ್ಲ ಇಟ್ಟಿದ್ದಾಯಿತು. ಈಗ ನಾನು ಉದ್ಬತ್ತಿಯಿಂದ ಪೂಜೆ ಮಾಡ್ತಾಯಿದ್ದೀನಿ, ಹಾಗೆ ಆರತಿ ಕೂಡ ಮಾಡಿದ್ದೀನಿ. ಇದಾಗಿತ್ತು ನಂದ ಭೀಮನ ಅಮಾವಾಸ್ಯೆ ಪೂಜೆ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನನಗೆ ತಿಳಿದಿರೋ ಅಂತಹ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.